ಹಾಯ್ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಾನಿವತ್ತು ನಿಮಗೆ ಎರಡು ರೀತಿಯ ದಿಢೀರಂತ ಮಾಡುವ ಆರೋಗ್ಯಕರ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಹಾಗಾದರೆ ತಡೆಯಾಕೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ವಿಡಿಯೋಗಳು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಈಗ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ಗೆ ನಾನು 2 ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಉಪ್ಪು ಹಾಕಿ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟೌವ್ ಮೇಲೆ ಬಾಣಲೆ ಅಥವಾ ಒಂದು ಪಾತ್ರೆಯನ್ನಿಟ್ಟು ರಾಗಿ ಹಿಟ್ಟು ಹಾಕಿದ ಕಪ್ನಲ್ಲೇ 1.5 ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ. 2 ಕಪ್ ರಾಗಿ ಹಿಟ್ಟಾದರೆ 1.5 ಕಪ್ನಷ್ಟು ನೀರು. ಈ ನೀರು ಈಗ ಚೆನ್ನಾಗಿ ಕುದಿ ಬರಬೇಕು. ನೀರು ನೋಡಿ ಕುದಿ ಬರ್ತಾ ಇದೆ. ಈಗ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಅದು ಯಾವುದು ಅಂದರೆ ಗೋಧಿ ಹಿಟ್ಟು. 1 ದೊಡ್ಡ ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಸೈಡಲ್ಲಿ ಕಟ್ಟಾಗೋದಿಲ್ಲ. ಲಟ್ಟಿಸುವಾಗ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಒಂದು ಸರ್ತಿ ನೀವು ಟ್ರೈ ಮಾಡಿ, ಮಾಡಿಲ್ಲ ಅಂದರೆ. ಈ ಥರ ಹಿಟ್ಟು ಕಲಸುವಾಗ ಉರಿ ಸ್ವಲ್ಪ ಕಮ್ಮಿ ಆಗಿರಲಿ. ಮತ್ತು ಇನ್ನೊಂದು, ಇಲ್ಲಿ ನಿಮಗೆ ನೋಡುವಾಗ ನೋಡಿ ಸ್ವಲ್ಪ ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ, ನೀರು ಕಮ್ಮಿ ಕಾಣಿಸ್ತಾ ಇದೆ. ಹಾಗಂತ ನೀರು ಹಾಕಬೇಡಿ, ಇಷ್ಟೇ ಇರಲಿ. ಇದೇ ನಿಮಗೆ ಸರಿಯಾದ ವಿಧಾನದಲ್ಲಿ ರೊಟ್ಟಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಇದು ನೀರೆಲ್ಲ ಹಿಂಗೆ ಹೋಗುತ್ತಲ್ವ, ಆಗ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಗ್ಯಾಸ್ ಆಫ್ ಮಾಡಿ ನೀರಿಗೆ ಇಟ್ಟು ಸೇರಿಸಿದ ಮೇಲೆ 2-3 ನಿಮಿಷ ಲೋ ಫ್ಲೇಮ್ನಲ್ಲಿ ತಿರುಗಿಸಿ ಮುಚ್ಚಳ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದ ಮೇಲೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಒಂದು ಸ್ವಲ್ಪ ಬಿಸಿ ಇದೆ ಇದು ಹಿಟ್ಟು, ಚೆನ್ನಾಗಿ ಬಿಸಿ ಬಿಸಿ ಇದೆ. ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ, ತಣ್ಣೀರನ್ನು ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ನೀರು ಬೇಡ. ನೀವು ಅಂದ್ಕೋಬೋದು ಈಗ ನೀರು ಹಾಕೋದಕ್ಕಿಂತ ಫಸ್ಟೇ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೋಬೋದಲ್ಲ ಅಂತ. ಆ ರೀತಿ ಮಾಡಿದರೆ ಏನಾಗುತ್ತೆ, ಈಗ ನಾನು 1.5 ಕಪ್ ನಿಮಗೆ ನೀರು ಹೇಳಿದ್ದೀನಿ, ಜಾಸ್ತಿ ನೀವೇನಾದರೂ ನೀರು ಹಾಕಿದರೆ ಹಿಟ್ಟು ಏನಾಗುತ್ತೆ, ತುಂಬ ಮೆತ್ತನೆ ಬೆಂದಂತಾಗುತ್ತೆ ತುಂಬ. ಆಗ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ, ಒಂದು ರೀತಿ ಮೆತ್ತನೆ ಮೆತ್ತನೆ ಆಗಿ ತುಂಬಾ ಸಾಫ್ಟಾಗಿ ಅದು ಒಂದು ರೀತಿ ಬೆಂದ ಹಿಟ್ಟಿನ ಥರ ಇರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ಈ ಥರ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನಿಲ್ಲಿ ಹಿಟ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಕಲಸ್ಕೊಂಡಿದ್ದೀನಿ. ಈಗ ಇದರಿಂದ ಒಂದು ಉಂಡೆ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗಿ ನೋಡಿ ಸಾಫ್ಟಾಗಿ ಬರುತ್ತೆ. ಇದು ಚಪಾತಿ ರೀತಿ ಲಟ್ಟಿಸೋದಕ್ಕೆ ಈಸಿ ಆಗುತ್ತೆ. ಬನ್ನಿ, ಲಟ್ಟಿಸೋದು ತೋರಿಸ್ತೀನಿ. ಈಗ ಇಲ್ಲಿ ನಾನು ಸ್ವಲ್ಪ ರಾಗಿ ಹಿಟ್ಟು ತಗೊಳ್ತಾ ಇದ್ದೀನಿ. ಈಗ ಚಪಾತಿ ಹೆಂಚಿಗೆ ಈ ರೀತಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಈ ರೀತಿ ನೋಡಿ ಉಂಡೆ ಮಾಡಿಕೊಂಡು ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ ರೋಲ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ರೌಂಡ್ ಶೇಪ್ ನಿಮಗೆ ಬರಲಿಲ್ಲ ಅಂದರೆ ಅದರ ಮೇಲೆ ಒಂದು ತಟ್ಟೆ ಇಟ್ಟು ಅದರ ಆಕಾರಕ್ಕೆ ಕಟ್ ಮಾಡಿದರೆ ಕೂಡ ರೌಂಡ್ ಶೇಪ್ ನೀವು ಮಾಡ್ಕೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ಹಿಟ್ಟನ್ನು ಒಂದು 5 ನಿಮಿಷ ನಾವು ಚೆನ್ನಾಗಿ ನಾದಿದರೆ ಈ ರೀತಿ ತೆಳುವಾಗಿ ನಮಗೆ ಲಟ್ಟಿಸೋದಕ್ಕೆ ಸ್ವಲ್ಪನೂ ಕಷ್ಟ ಆಗೋದಿಲ್ಲ. ಚಪಾತಿ ಯಾವ ರೀತಿ ನಮಗೆ ಈಸಿಯಾಗಿ ಮುಂದಕ್ಕೆ ಹೋಗುತ್ತೆ ಅದೇ ಥರ ನಾವು ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ಈಗ ಇಲ್ಲಿ ಒಂದು 1/2ದಷ್ಟು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದರಲ್ಲಿ ಸುಮಾರು ಒಂದು 10 ರೊಟ್ಟಿ ಅಂತೂ ಖಂಡಿತ ಆಗುತ್ತೆ 2 ಕಪ್ ರಾಗಿ ಹಿಟ್ಟಲ್ಲಿ. ಬನ್ನಿ, ಈಗ ರಾಗಿ ರೊಟ್ಟಿಯನ್ನು ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಿಟ್ಟು ಥರ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು, ತಣ್ಣೀರಲ್ಲಿ ಒಂದು ಬಟ್ಟೆ ಅದ್ಕೊಂಡು ಈ ರೀತಿ ಮೇಲ್ಗಡೆ ಹಾಕಿದರೆ ಹಿಟ್ಟಿನ ಒಂದು ಚೂರು ಕೂಡ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆಗ ಎರಡೂ ಕಡೆಯೂ ಈ ಥರ ಮಾಡ್ಕೊಳ್ಳಿ. ನಾವು ಈ ರೊಟ್ಟಿಯನ್ನು ಕೈಯಲ್ಲಿ ತಟ್ಟಿ ಕೂಡ ಮಾಡ್ಕೊಳ್ಬೋದು, ಆಗ ಈ ರೀತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಆ ಕಡೆ ಈ ಕಡೆ ನೀರು ಹಾಕೋದು ಬೇಡ, ಯಾಕೆಂದರೆ ನಾವು ಹಸಿ ಹಿಟ್ಟು ಅದರಲ್ಲಿ ಉಪಯೋಗಿಸಿರೋದಿಲ್ಲ ಅಲ್ವಾ. ಎರಡು ಸೈಡ್ಗೆ ನಾವು ನೀರು ಹಚ್ಚಿರೋದ್ರಿಂದ ರೊಟ್ಟಿ ಸ್ವಲ್ಪ ಎರಡು ಕಡೆ ತೇವ ಇರುತ್ತೆ, ಕಾವಲಿಗೆ ಅಂಟಿಕೊಳ್ಳುತ್ತೆ ಅದು. ಅದಕ್ಕೆ ತಕ್ಷಣ ತಿರುಗಿಸಿ ಹಾಕಬೇಡಿ, ಸ್ವಲ್ಪ ಡ್ರೈ ಆದಮೇಲೆ ತಿರುಗಿಸಿ ಹಾಕಿ, ಆಗ ಚೆನ್ನಾಗಿ ಬರುತ್ತೆ ರೊಟ್ಟಿ. ಎರಡು ಕಡೆ ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಈಗ ಉಬ್ಬಿ ಬರ್ತಾ ಇದೆ ನೋಡಿ ರೊಟ್ಟಿ. ಈಗ ಈ ರೊಟ್ಟಿ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ರಾಗಿ ರೊಟ್ಟಿಯನ್ನು ಮಾಡ್ಕೊಳ್ಳಿ. ಇದನ್ನು ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು ಅಥವಾ ರಾತ್ರಿ ಊಟಕ್ಕೆ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗ ಮಾಡುವಂತಹ ಒಂದು ತಿಂಡಿ. ಈಗ ಇನ್ನೊಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡೋಣ.
ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ರವೆಯನ್ನು ಒಂದು ಬಾಣಲಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋದು ಉಪ್ಪಿಟ್ಟು ರವೆ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸುಮಾರು ಒಂದು ನಿಮಿಷ ಹುರಿದ್ರೆ ಸಾಕು, ಅಂದರೆ ನಮಗೆ ಕೈಗೆ ಬೆಚ್ಚಗೆ ಸಿಗುವಷ್ಟು ಹುರಿದ್ರೆ ಸಾಕು. ತುಂಬ ಕಲರ್ ಚೇಂಜ್ ಆಗಬೇಕು ಆ ರೀತಿ ಏನೂ ಇಲ್ಲ. ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಹುರಿಬೇಕು. ಈ ರೀತಿ ಹುರಿದು ಮಾಡೋದ್ರಿಂದ ರವೆಯ ಹಸಿ ಸ್ಮೆಲ್ ಕೂಡ ಹೋಗಿ ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ. ಈಗ ಬಿಸಿಯಾಗಿದೆ ನೋಡಿ. ಇಷ್ಟ ಆದರೆ ಸಾಕು, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಒಂದು ಕಪ್ನಷ್ಟು ಸೌತೆಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ನೀರಿನ ಸಮೇತ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಂ ಗಾತ್ರದ ಸೌತೆಕಾಯಿಯನ್ನು ತಗೊಂಡು ಅದರ ಸಿಪ್ಪೆಯೆಲ್ಲ ತೆಗೆದು ಬೀಜ ಎಲ್ಲ ತೆಗೆದು ತುರಿದು ಇಟ್ಕೊಂಡಿರೋದು. ನೀವು ಎಳೆಯ ಸೌತೆಕಾಯಿ ಆದರೆ ಹಾಗೇ ತುರಿದು ಹಾಕ್ಕೊಳ್ಬಹುದು. ಸೌತೆಕಾಯಿಯಲ್ಲಿ ತುಂಬ ನೀರಿದ್ದರೆ ಆ ನೀರನ್ನು ಸಪ್ರೇಟ್ ಇಟ್ಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು. ಆಮೇಲೆ ಇದಕ್ಕೆ ಕಾಲು ಕಪ್ನಷ್ಟು ಪುಡಿ ಮಾಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ತುಂಬ ಸ್ವೀಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ನಿಮಗೆ ಬೇಕಾದರೆ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಆದರೆ ಹಾಕೋದ್ರಿಂದ ಒಂದು ವಿಶೇಷವಾದ ರುಚಿ ಕೊಡುತ್ತೆ ಇದಕ್ಕೆ. ಆಮೇಲೆ ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಅರ್ಧ ಟೀಸ್ಪೂನಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಪುಡಿ ಮಾಡಿ ಬೆಲ್ಲ ಹಾಕೋದ್ರಿಂದ ತುಂಬ ಬೇಗ ಕರಗುತ್ತೆ, ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈಗ ಒಂದು ಸರ್ತಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಕಪ್ನಷ್ಟು ನೀರು ತಗೊಂಡಿದ್ನಲ್ವಾ, ಅದರಲ್ಲಿ ಈಗ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ತಾ ಇದ್ದೀನಿ. ಈಗ ಆ ಒಂದು ಕಪ್ಪಲ್ಲಿ ಉಳಿದಿರುವಂತಹ ನೀರನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಕಲಸ್ತಾ ಇದ್ದೀನಿ. ತುಂಬ ಎಳೆಯ ಸೌತೆಕಾಯಿ ನೀವು ತಗೊಂಡ್ರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಆಗ ನೀವು ಇಷ್ಟು ನೀರು ಹಾಕಬೇಕು ಅಂತ ಏನೂ ಇರೋದಿಲ್ಲ ಅದರಲ್ಲೇ ಇರೋದ್ರಿಂದ. ಅದರಿಂದ ನೋಡಿಕೊಂಡು ನೀರನ್ನು ಹಾಕ್ತಾ ಕಲಸ್ಕೊಳ್ತಾ ಹೋಗಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ, ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇಡ್ಬೋದು. ಈಗ ನಾನು 10 ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ನೋಡ್ಬೋದು ರವೆಯೆಲ್ಲ ನೀರೆಲ್ಲ ಇಳ್ಕೊಂಡಿದೆ ನೋಡಿ. ಒಂದು ಸ್ವಲ್ಪ ಹಿಟ್ಟು ದಪ್ಪ ಆಗಿದೆ. ಇಷ್ಟಿದ್ರೆ ಸಾಕು, ಇದು ಕರೆಕ್ಟಾಗುತ್ತೆ. ನೀವು ಇದನ್ನು ಯಾವುದೇ ತವದಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಕಬ್ಬಿಣದ ದೋಸೆ ತವದಲ್ಲಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೊಂಡು ಒಂದು ಸೌಟಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ನಾವು ಫಸ್ಟ್ ಈ ರೀತಿ ಸೌಟಲ್ಲಿ ಹಾಕ್ಕೊಂಡು ಆಮೇಲೆ ಕೈಯಲ್ಲೇ ಸ್ವಲ್ಪ ಅಗಲ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಮಾಡ್ಕೋಬೋದು, ಎಷ್ಟು ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ದಪ್ಪ ಇದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಆಮೇಲೆ ಬೇಕಾದರೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈ ರೀತಿ. ನಂತರ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು. ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಮೇಲ್ಗಡೆ ನಿಮಗೆ ರವೆ ಹಸಿ ಹಸಿಯಾಗಿ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಗ ಮುಚ್ಚಳ ತೆಗೆದ ಮೇಲೆ ನೋಡಿ ಯಾವ ರೀತಿ ಮೇಲ್ಗಡೆ ಬೆಂದಿದೆ. ಈಗ ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೀನಿ. ಹೀಗೆ ಒಂದು 2 ಸರ್ತಿ ಮಾಡಿದರೆ ತುಂಬ ಚೆನ್ನಾಗಿ ಇದು ಬೇಯುತ್ತೆ. ಈಗ ಇದು ರೆಡಿಯಾಗಿದೆ ನೋಡಿ. ರೊಟ್ಟಿ ಸ್ವಲ್ಪ ಕ್ರಿಸ್ಪಿ ಆಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಬೇಯಿಸಿದರೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಗರಿಗರಿಯಾಗಿ ಮಾಡಿಕೊಂಡ್ರೆ ಇನ್ನಷ್ಟು ರುಚಿಕರವಾಗಿರುತ್ತೆ. ಇದು ಸೌತೆಕಾಯಿ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಅರೋಮಾ ಕೂಡ ಇರುತ್ತೆ. ಖಂಡಿತ ಈ 2 ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ 2 ರೆಸಿಪಿಗಳನ್ನು ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.